ನಮಸ್ಕಾರ ವೀಕ್ಷಕರೇ ಇನ್ವೆಸ್ಟ್ ಮ್ಯಾನೇಜರ್ ಯೂಟ್ಯೂಬ್ ಚಾನಲ್ ನ ಸ್ಟಾಕ್ಸ್ ನ ಹೊಸ ಸೀರೀಸ್ಗೆ ಸ್ವಾಗತ ಈ ಸೀರೀಸ್ ನಲ್ಲಿ ನಾವು ಪ್ರತಿ ವಾರ ಚಾರ್ಟ್ ನಲ್ಲಿ ಬ್ರೇಕಔಟ್ ಆಗಿರುವಂತಹ ಕೆಲವು ಸ್ಟ್ರಾಂಗ್ ಶೇರ್ ಗಳ ಬಗ್ಗೆ ಡಿಸ್ಕಷನ್ ಅನ್ನು ಮಾಡೋಣ ಇದು ಈ ಬ್ರೇಕೌಟ್ ಸ್ಟಾಕ್ ಸೀರೀಸ್ ನ ಮೊದಲ ಎಪಿಸೋಡ್ ಆಗಿರ್ತದೆ ವಿಡಿಯೋದಲ್ಲಿ ಕಂಟಿನ್ಯೂ ಆಗೋದಕ್ಕಿಂತ ಮುಂಚೆ ನೀವೇನು ಸಬ್ಸ್ಕ್ರೈಬ್ ಮಾಡದೆ ಇಮಿಡಿಯೇಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಜೊತೆಗೆ ಬೆಲ್ಲೈಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಅನ್ನು ಕೂಡ ಆನ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಟೈಮ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಲೈವ್ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ ನೆಕ್ಸ್ಟ್ ನಾವೀಗ ಈ ಬ್ರೇಕೌಟ್ ಸ್ಟಾಕ್ ನ ಲಿಸ್ಟ್ ನಲ್ಲಿ ಇರುವಂತಹ ಶೇರುಗಳನ್ನು ಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ನಮ್ಮ ಲಿಸ್ಟ್ ನಲ್ಲಿರುವ ಮೊದಲ ಸ್ಟಾಕ್ ಆಪ್ಟಿಮಸ್ ಇನ್ಫ್ರಾ ಕಾಮ್ ಎನ್ನುವ ಸ್ಟಾಕ್ ಶುಕ್ರವಾರದ ದಿವಸದ ಅಂತ್ಯಕ್ಕೆ ಟೂ ಸಿಕ್ಸ್ಟಿ ಸೆವೆನ್ ರುಪೀಸ್ ನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಕ್ಲೋಸಿಂಗ್ ಟ್ವೆಂಟಿ ಪರ್ಸೆಂಟ್ ನ ಅಪ್ಪರ್ ಸರ್ಕ್ಯೂಟ್ ನ ಜೊತೆಗೆ ಬಂದಿದೆ ಸೊ ಈ ಸ್ಟಾಕ್ ನಾವು ಒಂದು ಪ್ರೀವಿಯಸ್ ಚಾರ್ಟ್ ಅನ್ನು ನೋಡೋದಾದ್ರೆ ಈ ಲೆವೆಲ್ ನಲ್ಲಿ ಸ್ಟಾಕ್ ಒಂದು ಆಲ್ ಟೈಮ್ ಹೈನ ಲೆವೆಲ್ ಅನ್ನು ಕ್ರಿಯೇಟ್ ಮಾಡಿತ್ತು ಅದಾದ ನಂತರ ಡೌನ್ ಸೈಡ್ ನಂತರ ಮತ್ತೊಮ್ಮೆ ಒಂದು ಚಿಕ್ಕ ರಿಟ್ರೇಸ್ಮೆಂಟ್ ಅನ್ನು ಕೊಟ್ಟು ಮತ್ತೆ ಡೌನ್ ಸೈಡ್ ಗೆ ಫಾಲೋ ಆಗಿತ್ತು ಈ ಲೆವೆಲ್ ನಲ್ಲಿ ಲೋ ಅನ್ನು ಕ್ರಿಯೇಟ್ ಮಾಡಿದ ಸ್ಟಾಕ್ ಮತ್ತೊಮ್ಮೆ ಈ ಲೆವೆಲ್ ನಲ್ಲಿ ಲೋವರ್ ಲೋ ಒಂದು ಪ್ಯಾಟರ್ನ್ ಅನ್ನು ಕ್ರಿಯೇಟ್ ಮಾಡಿದೆ ಇದಾದ ನಂತರ ಇಲ್ಲಿಂದ ಸೈಡ್ ಗೆ ಸ್ವಲ್ಪ ರಿಟ್ರೆಸ್ಮೆಂಟ್ ಅನ್ನು ಕೊಟ್ಟು ಆಕ್ಚುಯಲ್ ಆಗಿ ಈ ಲೆವೆಲ್ ನ ಕೆಳಗೆ ಫಾಲ್ ಆಗ್ಬೇಕಿತ್ತು ಬಟ್ ಸ್ಟಾಕ್ ಈ ಲೆವೆಲ್ ನಿಂದಲೇ ಸಪೋರ್ಟ್ ತೆಗೆದುಕೊಂಡು ಸೈಡ್ ಗೆ ಒಂದು ಒಳ್ಳೆಯ ಬ್ರೇಕೌಟ್ ಅನ್ನು ಕೊಟ್ಟಿರುವಂತದ್ದು ಹಾಗೂ ಪ್ರೀವಿಯಸ್ ಸ್ವಿಂಗ್ ಅನ್ನು ಕೂಡ ಬ್ರೇಕ್ಔಟ್ ಆಗಿರುವಂತದ್ದು ಹೀಗಾಗಿ ಸ್ಟಾಕ್ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಸೈಡ್ ಗೆ ಕೊಡುವ ಸಾಧ್ಯತೆ ಇದೆ ಬಟ್ ಸೈಡ್ ನಲ್ಲಿ ನಮಗೆ ಈ ಒಂದು ಟ್ರೆಂಡ್ ಲೈನ್ ಪಾಸ್ ಆಗ್ತದೆ ಈ ಟ್ರೆಂಡ್ ಲೈನ್ ಸ್ಟಾಕ್ ಗೆ ಸ್ವಲ್ಪ ಪ್ರಾಬ್ಲಮ್ ಕೊಡುವ ಸಾಧ್ಯತೆ ಇದೆ ಯಾಕಂದ್ರೆ ಈ ಲೆವೆಲ್ ನಲ್ಲಿ ಒಂದ್ಸಲ ರಿಟ್ರೆಸ್ಮೆಂಟ್ ಆಗಿರೋದ್ರಿಂದ ಅದೇ ಲೆವೆಲ್ ಗೆ ಮತ್ತೊಮ್ಮೆ ಸ್ಟಾಕ್ ಬಂದಾಗ ಇಲ್ಲಿಂದ ಮತ್ತೆ ಫಾಲ್ ಆಗುವ ಸಾಧ್ಯತೆ ಇರ್ತದೆ ಬಟ್ ಅಟ್ ಲೀಸ್ಟ್ ಈ ವರೆಗಿನ ಒಂದು ಮೂವ್ಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಹೀಗಾಗಿ ಇನ್ ಕೇಸ್ ನಾವು ಈ ಸ್ಟಾಕ್ ನಲ್ಲಿ ಎಂಟರ್ ಆಗೋದಾದ್ರೆ ಈ ಒಂದು ಲೆವೆಲ್ ನಲ್ಲಿ ಎಂಟ್ರಿಯನ್ನು ತೆಗೆದುಕೊಳ್ಳಬಹುದು ನಮ್ಮ ಸ್ಟಾಪ್ ಲಾಸ್ ಆಗಿರ್ತದೆ ಪ್ರೀವಿಯಸ್ ನ ಒಂದು ಡೌನ್ ಸೈಡ್ ನ ಸ್ವಿಂಗ್ ಇನ್ನೂರ ಐದರ ಈ ಲೆವೆಲ್ ನಮ್ಮ ಸ್ಟಾಪ್ ಲಾಸ್ ಆಗಿರ್ತದೆ ಸೈಡ್ ಗೆ ಟಾರ್ಗೆಟ್ ಆಗಿ ನಾನು ಫಸ್ಟ್ ಟಾರ್ಗೆಟ್ ಆಗಿ ತ್ರೀ ಟೆನ್ ರುಪೀಸ್ ನೆವೆಲ್ ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೇನೆ ಯಾಕಂದ್ರೆ ಇದೇ ಲೆವೆಲ್ ನಲ್ಲಿ ಟ್ರೆಂಡ್ ಲೈನ್ ಕೂಡ ಪಾಸ್ ಆಗಿರೋದ್ರಿಂದ ಈ ಲೆವೆಲ್ ನಲ್ಲಿ ನಾವು ಒಂದು ರಿಜೆಕ್ಷನ್ ಅನ್ನು ಎಕ್ಸ್ಪೆಕ್ಟ್ ಮಾಡುವ ಸಾಧ್ಯತೆ ಇದೆ ಇನ್ ಕೇಸ್ ಸ್ಟಾಕ್ ಈ ಲೆವೆಲ್ ನಲ್ಲಿ ಒಂದು ಒಳ್ಳೆಯ ಕ್ಯಾಂಡಲ್ ನ ಜೊತೆಗೆ ಅಪ್ಸೈಡ್ಗೆ ಗೆ ಬ್ರೇಕ್ಔಟ್ ಆಯಿತು ಅಂತ ಆದ್ರೆ ನಾವು ತ್ರೀ ಸೆವೆಂಟಿ ಫೈವ್ ಹಾಗೂ ಫೋರ್ ತರ್ಟಿ ಫೈವ್ ವರೆಗಿನ ಲೆವೆಲ್ ಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ತ್ರೀ ಟೆನ್ ವರೆಗೆ ಸ್ಟಾಕ್ ಮೂವ್ಮೆಂಟ್ ಆದ ನಂತರ ನಾವು ನಮ್ಮ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯನ್ನು ಕಡಿಮೆ ಮಾಡ್ಕೋತೇವೆ ಹಾಗೂ ಉಳಿದ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯನ್ನು ಮಾತ್ರ ಮುಂದಿನ ಟಾರ್ಗೆಟ್ ಗೆ ಹೋಲ್ಡ್ ಮಾಡ್ತೇವೆ ಇನ್ ಕೇಸ್ ಒಂದು ರಿಜೆಕ್ಷನ್ ಕ್ಯಾಂಡಲ್ ಇಲ್ಲಿ ಫಾರ್ಮ್ ಆಯಿತು ಅಂತಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಕ್ವಾಂಟಿಟಿಯನ್ನು ಬುಕ್ ಮಾಡಿ ಈ ಸ್ಟಾಕ್ ನಿಂದ ಹೊರಗೆ ಬರ್ತೇವೆ ಸೊ ಇನ್ನೂರ ಅರವತ್ತೇಳರ ಲೆವೆಲ್ ನಲ್ಲಿ ಇದೆ ಮೇ ಬಿ ಇಲ್ಲಿಂದ ಒಂದು ಚಿಕ್ಕ ರಿಟ್ರೇಸ್ಮೆಂಟ್ ಬಂದ್ರು ಬರಬಹುದು ಅಂತೂ ಇನ್ನೂರ ಐವತ್ತೈದರಿಂದ ಇನ್ನೂರ ಅರವತ್ತರ ಈ ಲೆವೆಲ್ ನಲ್ಲಿ ನಾವು ಸ್ಟಾಕ್ ಗೆ ಎಂಟರ್ ಆಗ್ತೇವೆ ಈ ರೀತಿ ಎಂಟರ್ ಆದ್ವಿ ಅಂತ ಸ್ಟಿಲ್ ನಮ್ಗೆ ಒಂದು ಐವತ್ತು ಪಾಯಿಂಟ್ ಗಳ ಟಾರ್ಗೆಟ್ ಅಪ್ ಸೈಡ್ ಗೆ ಇರುವಂತದ್ದು ಫಸ್ಟ್ ಟಾರ್ಗೆಟ್ ಆಗಿ ಇನ್ ಕೇಸ್ ಈ ಲೆವೆಲ್ ಕೂಡ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ತುಂಬಾ ದೊಡ್ಡ ಲೆವೆಲ್ ನ ಟಾರ್ಗೆಟ್ ಗಳನ್ನು ನಾವು ಈ ಸ್ಟಾಕ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ ಲಿಸ್ಟ್ ನಲ್ಲಿ ಇರುವಂತಹ ನೆಕ್ಸ್ಟ್ ಸ್ಟಾಕ್ ಥಾಮಸ್ ಕುಕ್ ಅನ್ನುವಂತಹ ಒಂದು ಕಂಪನಿಯ ಸ್ಟಾಕ್ ಆಗಿರ್ತದೆ ಇದು ಕೂಡ ಶುಕ್ರವಾರದ ಅಂತ್ಯಕ್ಕೆ ಫಿಫ್ಟೀನ್ ಪರ್ಸೆಂಟ್ ನ ಒಂದು ಅಪ್ಸೈಡ್ ನ ಮೂವ್ಮೆಂಟ್ ನ ಜೊತೆಗೆ ನೈಂಟಿ ಸಿಕ್ಸ್ ರುಪೀಸ್ ನ ಲೆವೆಲ್ ನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿರುವಂತದ್ದು ಈ ಸ್ಟಾಕ್ ನ ಒಂದು ಪ್ರಿವಿಯಸ್ ಚಾರ್ಟ್ ಅನ್ನು ನಾವು ಕ್ಲೋಸ್ ಆಗಿ ಅನಲೈಸ್ ಮಾಡ್ತೀವಿ ಅಂತ ಆದ್ರೆ ಈ ಲೆವೆಲ್ನಿಂದ ನಮಗೆ ಒಂದು ಡೌನ್ ಟ್ರೆಂಡ್ ಶುರುವಾಗಿದೆ ಕಂಟಿನ್ಯೂಸ್ ಆಗಿ ಸ್ಟಾಕ್ ಡೌನ್ ಸೈಡ್ ಗೆ ಮೂವ್ ಆಗ್ತಾ ಇತ್ತು ಲೋವರ್ ಲೋ ಅದೇ ರೀತಿ ಲೋವರ್ ಹೈ ಪ್ಯಾಟರ್ನ್ ಅನ್ನು ಕ್ರಿಯೇಟ್ ಮಾಡ್ತಾ ಡೌನ್ ಸೈಡ್ ಗೆ ಮೂವ್ ಆಗ್ತಾ ಇತ್ತು ಇಲ್ಲಿ ಈ ಲೆವೆಲ್ ನಲ್ಲಿ ನಮ್ಗೆ ಒಂದು ಪೌಸ್ ಸಿಗ್ತದೆ ಅಪ್ಸೈಡ್ ಗೆ ಇಲ್ಲಿಂದ ಮೂವ್ಮೆಂಟ್ ಶುರು ಆಗ್ತದೆ ಇಲ್ಲಿವರೆಗೆ ಸೈಡ್ ನ ಒಂದು ಟ್ರೆಂಡ್ ಕಂಟಿನ್ಯೂ ಆದ ನಂತರ ಈ ಒಂದು ರೇಂಜ್ ನಲ್ಲಿ ಸ್ಟಾಕ್ ಸೈಡ್ ವೇಸ್ ಆಗಲಿಕ್ಕೆ ಶುರುವಾಗಿದೆ ಕಂಟಿನ್ಯೂಸ್ ಆಗಿ ಸುಮಾರು ಒಂದು ವರ್ಷಗಳ ಕಾಲ ಈ ಲೆವೆಲ್ ನಲ್ಲಿ ಸೈಡ್ ವೇಸ್ ಸುಮಾರು ಒಂದು ಒಂದೂವರೆ ವರ್ಷಗಳ ಕಾಲ ಈ ಲೆವೆಲ್ ನಲ್ಲಿ ಸೈಡ್ ವೇಸ್ ಆಗಿರುವಂಥದ್ದು ಡೌನ್ ಸೈಡ್ ನಲ್ಲಿ ಫಿಫ್ಟಿ ಫೋರ್ ರುಪೀಸ್ ನ ಲೆವೆಲ್ ನಲ್ಲಿ ಪದೇ ಪದೇ ಸಪೋರ್ಟ್ ತೆಗೆದುಕೊಳ್ತಾ ಇದ್ರೆ ಅಪ್ ಸೈಡ್ ನಲ್ಲಿ ಏಟಿ ಫೈವ್ ನಿಂದ ನೈಂಟಿ ಫೈವ್ ರುಪೀಸ್ ನ ಲೆವೆಲ್ ನಲ್ಲಿ ಪದೇ ಪದೇ ರೆಸಿಸ್ಟೆನ್ಸ್ ಅನ್ನು ತೆಗೆದುಕೊಳ್ತಾ ಇದೆ ಶುಕ್ರವಾರದ ದಿವಸ ಈ ಒಂದು ಲೆವೆಲ್ ಅನ್ನು ಒಳ್ಳೆಯ ವಾಲ್ಯೂಮ್ ನ ಜೊತೆಗೆ ಬ್ರೇಕ ಔಟ್ ಆಗಿರುವಂಥದ್ದು ಈ ರೆಸಿಸ್ಟೆನ್ಸ್ ಲೆವೆಲ್ ನ ಮೇಲೆ ಕ್ಲೋಸಿಂಗ್ ಅನ್ನು ಕೊಟ್ಟಿರುವಂಥದ್ದು ಸೊ ನಮ್ಗೆ ಅಪ್ ಸೈಡ್ಗೆ ಒಳ್ಳೆಯ ಟಾರ್ಗೆಟ್ ಗಳನ್ನು ಈ ಸ್ಟಾಕ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಈ ಸ್ಟಾಕ್ ನಲ್ಲಿ ಎಂಟ್ರಿಯ ಬಗ್ಗೆ ಮಾತಾಡೋದಾದ್ರೆ ನೈಂಟಿ ಸಿಕ್ಸ್ ರುಪೀಸ್ ನ ಲೆವೆಲ್ ನಲ್ಲಿ ಕ್ಲೋಸಿಂಗ್ ಆಗಿರೋದ್ರಿಂದ ಮೇ ಬಿ ಚಿಕ್ಕ ಮಟ್ಟಿನ ಒಂದು ಪುಲ್ ಬ್ಯಾಕ್ ಅನ್ನು ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಏಟಿ ಫೈವ್ ನಿಂದ ನೈಂಟಿ ರುಪೀಸ್ ನ ಈ ಲೆವೆಲ್ ನಮ್ಮ ಪರ್ಫೆಕ್ಟ್ ಎಂಟ್ರಿ ಲೆವೆಲ್ ಆಗಿರ್ತದೆ ಡೌನ್ ಸೈಡ್ ಗೆ ಸ್ಟಾಪ್ ಲಾಸ್ ಆಗಿ ಈ ಕ್ಯಾಂಡಲ್ ನ ಲೋ ಆಗಿರುವಂತಹ ಏಟಿ ರುಪೀಸ್ ಅನ್ನು ನಾವು ಮೇಂಟೈನ್ ಮಾಡಬಹುದು ಅಪ್ಸೈಡ್ ಗೆ ಟಾರ್ಗೆಟ್ ಆಗಿ ಒನ್ ಟೆನ್ ರುಪೀಸ್ ನ ಲೆವೆಲ್ ಅನ್ನು ನಾವು ಫಸ್ಟ್ ಟಾರ್ಗೆಟ್ ಆಗಿ ಕನ್ಸಿಡರ್ ಮಾಡಬಹುದು ಇದು ಈ ಸ್ಟಾಕ್ ನ ಆಲ್ ಟೈಮ್ ನ ಲೆವೆಲ್ ಕೂಡ ಆಗಿರ್ತದೆ ಅದರ ಮೇಲೆ ನಾವು ಒನ್ ಟ್ವೆಂಟಿ ತ್ರೀ ಹಾಗೂ ಒನ್ ಫೋರ್ ವರೆಗಿನ ಒಂದು ಟಾರ್ಗೆಟ್ ಅನ್ನು ಥಾಮಸ್ ಕುಕ್ ಕಂಪನಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಪ್ಸೈಡ್ ನ ಈ ಟಾರ್ಗೆಟ್ ಗಳನ್ನು ನಾನು ಯಾವ ರೀತಿ ಐಡೆಂಟಿಫೈ ಮಾಡಿದೆ ಅಂತ ನೋಡೋದಾದ್ರೆ ಫಸ್ಟ್ ಟಾರ್ಗೆಟ್ ಗೆ ಈಗಾಗಲೇ ಹೇಳಿರೋ ಪ್ರಕಾರ ಆಲ್ ಟೈಮ್ ನ ಈ ಲೆವೆಲ್ ಅನ್ನೇ ಕನ್ಸಿಡರ್ ಮಾಡಿದ್ದೇನೆ ಅದೇ ರೀತಿ ನಾನು ಸೆಕೆಂಡ್ ಟಾರ್ಗೆಟ್ ಗೆ ಈ ಒಂದು ರೇಂಜ್ ಅನ್ನು ಮೇಜರ್ ಮಾಡಿ ಇದನ್ನು ನಾನು ಈ ಬ್ರೇಕೌಟ್ ನ ಲೆವೆಲ್ಗೆ ಕನ್ಸಿಡರ್ ಮಾಡಿದ್ದೇನೆ ಸೆಕೆಂಡ್ ಟಾರ್ಗೆಟ್ ನಮ್ಗೆ ಇಲ್ಲಿ ಸಿಗ್ತಾ ಇದೆ ಈ ಇದ್ರ ಒಂದು ಮೆಜರ್ಮೆಂಟ್ ಏನಿದೆ ಇದನ್ನೇ ನಾವು ಬ್ರೇಕಔಟ್ ನ ಕನ್ಸಿಡರ್ ಮಾಡಿದಾಗ ನಮ್ಗೆ ಸೆಕೆಂಡ್ ಟಾರ್ಗೆಟ್ ಇಲ್ಲಿ ಸಿಗ್ತಾ ಇದೆ ಅದೇ ರೀತಿ ಥರ್ಡ್ ಟಾರ್ಗೆಟ್ ಒನ್ ತರ್ಟಿ ಫೋರ್ ರುಪೀಸ್ ನ ಲೆವೆಲ್ ನ ಥರ್ಡ್ ಟಾರ್ಗೆಟ್ ಯಾವ ರೀತಿ ಬಂತು ಅಂತ ನೋಡೋದಾದ್ರೆ ಯಾಕಂದ್ರೆ ಈ ಲೆವೆಲ್ ಅನ್ನು ಸ್ಟಾಕ್ ಮುಟ್ಟಿದಾಗ ಇದು ಒಂದು ಅನ್ಚಾರ್ಟೆಡ್ ಟೆರಿಟರಿಯಲ್ಲಿ ಟ್ರೇಡ್ ಆಗ್ಲಿಕ್ಕೆ ಶುರು ಆಗ್ತದೆ ಈ ಲೆವೆಲ್ ನಲ್ಲಿ ನಮಗೆ ಸೈಡ್ ನಲ್ಲಿ ಯಾವುದೇ ರೀತಿಯ ರೆಸಿಸ್ಟೆನ್ಸ್ ಗಳು ಇಲ್ಲದೆ ಇರೋದ್ರಿಂದ ನಾವು ಫಿಬೋನಕ್ಕಿ ರೆಟ್ರೆಸ್ಮೆಂಟ್ ಅನ್ನು ಟಾರ್ಗೆಟ್ ಅನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಬಳಸ್ಕೊಳ್ತೇವೆ ಅದರ ಪ್ರಕಾರ ನಾವು ಆಲ್ ಟೈಮ್ ಲೆವೆಲ್ ನಿಂದ ಪ್ರೀವಿಯಸ್ ಒಂದು ಡೌನ್ ಸೈಡ್ ನ ಸ್ವಿಂಗ್ ಗೆ ಫಿಬೋನಕ್ಕಿ ರಿಟ್ರೆಸ್ಮೆಂಟ್ ನ ಲೈನ್ ಅನ್ನು ಎಳ್ದಾಗ ನಮ್ಗೆ ಸೈಡ್ ನಲ್ಲಿ ಒನ್ ಪಾಯಿಂಟ್ ಟೂ ಸೆವೆನ್ ಟೂ ನ ಇಂಪಾರ್ಟೆಂಟ್ ಲೆವೆಲ್ ಒನ್ ತರ್ಟಿ ಫೋರ್ ರುಪೀಸ್ ನ ಲೆವೆಲ್ ನಲ್ಲಿ ಸಿಗ್ತದೆ ಹೀಗಾಗಿ ಈ ಲೆವೆಲ್ ಅನ್ನೇ ನಾನು ಥರ್ಡ್ ಟಾರ್ಗೆಟ್ ಆಗಿ ಕನ್ಸಿಡರ್ ಮಾಡಿದ್ದೇನೆ ನೆಕ್ಸ್ಟ್ ನಮ್ಮ ಲಿಸ್ಟ್ ನ ಮುಂದಿನ ಸ್ಟಾಕ್ ಟೆಲಿಗೇರ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಟೆಲಿಗೇರ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಶುಕ್ರವಾರದ ಅಂತ್ಯಕ್ಕೆ ಒಂದು ಸುಮಾರು ಟೆನ್ ಪರ್ಸೆಂಟ್ ನ ಮೂವ್ಮೆಂಟ್ ನ ಜೊತೆಗೆ ಒನ್ ನೈಂಟಿ ರುಪೀಸ್ ನ ಲೆವೆಲ್ ನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜಸ್ಟ್ ಬ್ರೇಕೌಟ್ ಆಗುವ ಹಂತದಲ್ಲಿ ಈ ಸ್ಟಾಕ್ ಇದೆ ಇದರ ಪ್ರೀವಿಯಸ್ ಹಿಸ್ಟ್ರಿಯನ್ನು ನಾವು ನೋಡೋದಾದ್ರೆ ಸ್ಟಾಕ್ ಸುಮಾರು ತ್ರೀ ಸಿಕ್ಸ್ಟಿ ತ್ರೀ ಏಟಿ ರುಪೀಸ್ ನ ಲೆವೆಲ್ ನಲ್ಲಿ ಟ್ರೇಡ್ ಆಗ್ತಾ ಇತ್ತು ಅಲ್ಲಿಂದ ಒಂದು ದೊಡ್ಡ ಫಾಲ್ ಅನ್ನು ಕಂಡಿದೆ ಅದಾದ ನಂತರ ಈ ಲೆವೆಲ್ ನಲ್ಲಿ ಒಂದು ಬೇಸ್ ಕ್ರಿಯೇಟ್ ಮಾಡಿ ಬ್ರೇಕೌಟ್ ಆಗಿತ್ತು ನಂತರ ಅಪ್ ಸೈಡ್ ಗೆ ಮೂವ್ಮೆಂಟ್ ಅನ್ನು ತೆಗೆದುಕೊಂಡಿತ್ತು ಈ ಲೆವೆಲ್ ನಲ್ಲಿ ಸ್ವಲ್ಪ ದಿವಸಗಳ ಕಾಲ ಸೈಡ್ ವೇಸ್ ಆಗಿದೆ ಈಗ ಬ್ರೇಕೌಟ್ ಆಗುವ ಸಾಧ್ಯತೆಯನ್ನು ತೋರಿಸಿಕೊಡ್ತಾ ಇದೆ ಈ ಲೆವೆಲ್ ನಲ್ಲಿ ಪರ್ಫೆಕ್ಟ್ ಆಗಿರುವಂತಹ ಕಪ್ ಅಂಡ್ ಹ್ಯಾಂಡಲ್ ಚಾರ್ಟ್ ಪ್ಯಾಟರ್ನ್ ಅನ್ನು ಸ್ಟಾಕ್ ಕ್ರಿಯೇಟ್ ಮಾಡಿದೆ ಒನ್ ನೈಂಟಿ ಫೈ ನ ಮೇಲೆ ಬ್ರೇಕೌಟ್ ಆಯ್ತು ಅಂತಂದ್ರೆ ಈ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಪರ್ಫೆಕ್ಟ್ ಆಗಿ ಬ್ರೇಕ್ಔಟ್ ಆದ ತರ ಆಗ್ತದೆ ಸೊ ಅಪ್ಸೈಡ್ ನಲ್ಲಿ ನಾವು ಒನ್ ನೈನ್ಟಿ ಫೈವ್ ನಿಂದ ಟೂ ಹಂಡ್ರೆಡ್ ನ ರೇಂಜ್ ನಲ್ಲಿ ಈ ಸ್ಟಾಕ್ ನಲ್ಲಿ ಎಂಟ್ರಿಯನ್ನು ತೆಗೆದುಕೊಳ್ಳಬಹುದು ಡೌನ್ ಸೈಡ್ ಗೆ ಈ ಒಂದು ಸ್ವಿಂಗ್ ನಲ್ಲಿ ಅಂದ್ರೆ ಒನ್ ಸಿಕ್ಸ್ಟಿ ರುಪೀಸ್ ನ ಈ ಲೆವೆಲ್ ನಲ್ಲಿ ನಮ್ಗೆ ಸ್ಟಾಪ್ ಲಾಸ್ ಇರ್ತದೆ ಇದ್ರ ಕೆಳಗೆ ಬಂದ್ರೆ ಇದ್ರ ಕೆಳಗೆ ಒನ್ ಡೇ ಕ್ಲೋಸಿಂಗ್ ಬಂತು ಅಂತಂದ್ರೆ ನಾವು ಸ್ಟಾಕ್ ನಲ್ಲಿ ಎಕ್ಸಿಟ್ ಆಗಬಹುದು ಅಪ್ಸೈಡ್ ಗೆ ಟೂ ಫಿಫ್ಟಿ ರುಪೀಸ್ ನ ಲೆವೆಲ್ ನಲ್ಲಿ ನಮ್ಮ ಫಸ್ಟ್ ಟಾರ್ಗೆಟ್ ಇದ್ರೆ ಸೆಕೆಂಡ್ ಟಾರ್ಗೆಟ್ ಗೆ ಟೂ ನೈಂಟಿಯ ಲೆವೆಲ್ ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೇನೆ ಟೂ ಫಿಫ್ಟಿ ಲೆವೆಲ್ ನಲ್ಲಿ ಫಸ್ಟ್ ಟಾರ್ಗೆಟ್ ಯಾಕೆ ಅಂತ ಅಂದ್ರೆ ಈ ಲೆವೆಲ್ ನಲ್ಲಿ ಸ್ಟಾಕ್ ಗೆ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇರುವಂತದ್ದು ಅದೇ ರೀತಿ ಟೂ ನೈಂಟಿಯ ಲೆವೆಲ್ ಯಾಕೆ ಅಂತ ನೋಡೋದಾದ್ರೆ ನಾವು ಈ ಕಪ್ ಅಂಡ್ ಹ್ಯಾಂಡಲ್ ನ ವಿಡ್ ಅನ್ನು ಕನ್ಸಿಡರ್ ಮಾಡ್ತೇವೆ ಈ ಒಂದು ವಿಡ್ತ್ ನಾವು ಬ್ರೇಕಔಟ್ ನ ಲೆವೆಲ್ ಗೆ ಕನ್ಸಿಡರ್ ಮಾಡಿದಾಗ ಟು ನೈಂಟಿಯ ಲೆವೆಲ್ ನಮ್ಗೆ ಇಲ್ಲಿ ಕಾಣಿಸ್ಕೊಳ್ತದೆ ಸೊ ಈ ಲೆವೆಲ್ ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರ್ತದೆ ಒನ್ ನೈಂಟಿ ಫೈವ್ ನಿಂದ ಟೂ ಹಂಡ್ರೆಡ್ ನ ಲೆವೆಲ್ ನಲ್ಲಿ ನಾವು ಎಂಟ್ರಿ ಆದ್ವಿ ಅಂತ ಟೂ ಫಿಫ್ಟಿ ಹಾಗೂ ಟೂ ನೈಂಟಿ ವರೆಗಿನ ಒಂದು ಮೂವ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ ಲಿಸ್ಟ್ ನ ನೆಕ್ಸ್ಟ್ ಸ್ಟಾಕ್ ಬಿ ಸಿ ಇಂಡಿಯಾ ಲಿಮಿಟೆಡ್ ಶುಕ್ರವಾರದ ಅಂತ್ಯಕ್ಕೆ ಫೋರ್ಟಿ ಸೆವೆನ್ ರುಪೀಸ್ ನ ಲೆವೆಲ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಹಾಗೂ ಒಂದು ಟೆನ್ ಪರ್ಸೆಂಟ್ ನ ಮೂವಿಂಗ್ ಅನ್ನು ಕೊಟ್ಟಿರುವಂತದ್ದು ಸ್ಟಾಕ್ ನ ಪ್ರೀವಿಯಸ್ ಹಿಸ್ಟ್ರಿಯನ್ನು ಅನ್ನು ನೋಡೋದಾದ್ರೆ ಒನ್ ಫಾರ್ಟಿಯ ನಿಂದ ಸ್ಟಾಕ್ ನಲ್ಲಿ ಒಂದು ಡೌನ್ ಟ್ರೆಂಡ್ ರನ್ ಆಗ್ತಾ ಇತ್ತು ಅಲ್ಲಿಂದ ಕಂಟಿನ್ಯೂಸ್ ಆಗಿ ಡೌನ್ ಟ್ರೆಂಡ್ ನಲ್ಲಿ ಟ್ರೇಡ್ ಆಗ್ತಾ ಇದ್ದ ಎನ್ ಬಿ ಟ್ವೆಂಟಿ ರುಪೀಸ್ ನ ಲೆವೆಲ್ ನಲ್ಲಿ ಈ ಡೌನ್ ಟ್ರೆಂಡ್ ಮುಕ್ತಾಯ ಆಗ್ತದೆ ಅದಾದ ನಂತರ ಸೈಡ್ ಗೆ ಒಂದು ಒಳ್ಳೆಯ ಮೂವ್ಮೆಂಟ್ ನಮ್ಗೆ ಇಲ್ಲಿ ಸಿಗ್ತಾ ಇದೆ ಈ ಲೆವೆಲ್ ನಲ್ಲಿ ನಮ್ಗೆ ಒಂದು ಸಿಮೆಟ್ರಿಕ್ ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮ್ ಆಗಿದೆ ಈ ಲೆವೆಲ್ ನಲ್ಲಿ ತುಂಬಾ ದೊಡ್ಡ ರೇಂಜ್ ನಲ್ಲಿ ಟ್ರೇಡ್ ಆಗ್ತಾ ಇದ್ದ ಎನ್ ಬಿ ಸಿ ಸಿ ನಂತರ ನಿಧಾನವಾಗಿ ತನ್ನ ಒಂದು ರೇಂಜ್ ಅನ್ನು ಕಡಿಮೆ ಮಾಡುತ್ತಾ ಬಂದಿದೆ ಶುಕ್ರವಾರದ ಅಂತ್ಯಕ್ಕೆ ಸ್ಟಾಕ್ ಈ ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ನ ಬ್ರೇಕೌಟ್ ಅನ್ನು ಕೊಟ್ಟಿದೆ ಅದರ ಜೊತೆಗೆ ರೀಸೆಂಟ್ ಆಗಿ ಕ್ರಿಯೇಟ್ ಆಗಿರುವಂತಹ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ನ ಬ್ರೇಕೌಟ್ ಅನ್ನು ಕೂಡ ಕೊಟ್ಟಿದೆ ಫೋರ್ಟಿ ಸೆವೆನ್ ರುಪೀಸ್ ನ ಲೆವೆಲ್ ನಲ್ಲಿ ಈಗ ಟ್ರೇಡ್ ಆಗ್ತಾ ಇರುವಂತ ಫೋರ್ಟಿ ಫೋರ್ನಿಂದ ಫೋರ್ಟಿ ಫೈವ್ ರುಪೀಸ್ ನ ಲೆವೆಲ್ ವರೆಗೆ ಒಂದು ರಿಪ್ರೇಸ್ಮೆಂಟ್ ಅನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಡೌನ್ ಸೈಡ್ ಗೆ ಫೋರ್ಟಿ ಒನ್ ರುಪೀಸ್ ನ ಲೆವೆಲ್ ನಮ್ಮ ಸ್ಟಾಪ್ ಲಾಸ್ ಆಗಿರ್ತದೆ ಅದೇ ರೀತಿ ಅಪ್ ಗೆ ಟಾರ್ಗೆಟ್ ಗಳನ್ನು ಕನ್ಸಿಡರ್ ಮಾಡೋದಾದ್ರೆ ಚಾರ್ಟ್ ನಲ್ಲಿ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಗಳಾಗಿರುವಂತಹ ಫಿಫ್ಟಿ ಫೋರ್ ರುಪೀಸ್ ನ ಲೆವೆಲ್ ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರ್ತದೆ ಅದೇ ರೀತಿ ಸಿಕ್ಸ್ಟಿ ರುಪೀಸ್ ನ ಲೆವೆಲ್ ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿದ್ರೆ ಸಿಕ್ಸ್ಟಿ ಏಟ್ ರುಪೀಸ್ ನ ಲೆವೆಲ್ ನಮ್ಮ ಥರ್ಡ್ ಟಾರ್ಗೆಟ್ ಆಗಿರ್ತದೆ ಈ ಎಲ್ಲ ಲೆವೆಲ್ ಗಳು ಚಾರ್ಟ್ ನ ಬೇಸಿಸ್ ನಲ್ಲಿ ನೆಕ್ಸ್ಟ್ ರೆಸಿಸ್ಟೆನ್ಸ್ ಗಳು ಆಗಿರ್ತದೆ ಸಿಮೆಟ್ರಿಕ್ ಟ್ರಯಾಂಗಲ್ ಪ್ಯಾಟರ್ನ್ ನ ಬ್ರೇಕೌಟ್ ಅದರ ಜೊತೆಗೆ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ನ ಬ್ರೇಕೌಟ್ ಅದರ ಜೊತೆಗೆ ನಮ್ಗೆ ಈ ಒಂದು ಹಾರಿಸಾಂಟಲ್ ರೆಸಿಸ್ಟೆನ್ಸ್ ನ ಬ್ರೇಕೌಟ್ ಹಾಗೂ ಈ ಲೆವೆಲ್ ನಲ್ಲಿ ಒಂದು ಒಳ್ಳೆಯ ವಾಲ್ಯೂಮ್ ಬಿಲ್ಡ್ ಅಪ್ ಈ ಎಲ್ಲಾ ಅಂಶಗಳು ಸೇರಿ ಎನ್ ಬಿ ಸಿ ಸಿ ಅನ್ನು ಒಂದು ಸ್ಟ್ರಾಂಗ್ ಸ್ಟಾಕ್ ಆಗಿ ತೋರಿಸಿಕೊಡ್ತಾ ಇದೆ ಅಪ್ಸೈಡ್ ಗೆ ನಾವು ಒಂದು ಒಳ್ಳೆಯ ಮೂಮೆಂಟ್ ಅನ್ನು ಎನ್ ಬಿ ಸಿ ಸ್ಟಾಕ್ ಗಳಲ್ಲಿ ಎಕ್ಸ್ಪೆಕ್ಟ್ ಅನ್ನು ಮಾಡಬಹುದು ನಮ್ಮ ಲಿಸ್ಟ್ ನ ನೆಕ್ಸ್ಟ್ ಸ್ಟಾಕ್ ಅಬಾನ್ ಹೋಲ್ಡಿಂಗ್ಸ್ ಲಿಮಿಟೆಡ್ ಅಥವಾ ಎ ಎಚ್ ಎಲ್ ಇತ್ತೀಚೆಗೆ ಐಪಿಒ ದ ಮೂಲಕ ಲಿಸ್ಟ್ ಆಗಿರುವಂತಹ ಸ್ಟಾಕ್ ಐ ಪಿ ಓದ ದಿವಸವೇ ಒಂದು ಹೊಸ ಹೈ ಅನ್ನು ಕ್ರಿಯೇಟ್ ಮಾಡಿ ನಂತರ ಡೌನ್ ಸೈಡ್ ಗೆ ಮೂಮೆಂಟ್ ಆಗಿದೆ ಮತ್ತೊಮ್ಮೆ ಇದೇ ಲೆವೆಲ್ ಗೆ ಬಂದು ಈ ಲೆವೆಲ್ ನಲ್ಲಿ ರೆಸಿಸ್ಟೆನ್ಸ್ ಅನ್ನು ಫೇಸ್ ಆಗಿ ಡೌನ್ ಸೈಡ್ ಗೆ ಮೂವ್ ಆಗಿತ್ತು ಕೊನೆಗೆ ಈ ಲೆವೆಲ್ ಅನ್ನು ಬ್ರೇಕ್ಔಟ್ ಆಗಿ ಕೆಲವು ಬಾರಿ ಈ ಲೆವೆಲ್ ಐ ಪಿ ಓದ ಒಂದು ಹೈನ ಲೆವೆಲ್ ನಲ್ಲಿ ಸಪೋರ್ಟ್ ಅನ್ನು ತೆಗೆದುಕೊಂಡಿರುವಂತದ್ದು ಮತ್ತೊಮ್ಮೆ ಇದೇ ಲೆವೆಲ್ ನಲ್ಲಿ ಸಪೋರ್ಟ್ ತೆಗೆದುಕೊಳ್ಳುವಂತಹ ಪ್ರಯತ್ನ ಇಲ್ಲಿ ನಡೀತಾ ಇದೆ ಅದೇ ರೀತಿ ಈ ಲೆವೆಲ್ ನಲ್ಲಿ ತುಂಬಾ ದಿವಸಗಳ ಕಾಲ ಒಂದು ಸೈಡ್ ವೇಸ್ ಆಗಿ ನಂತರ ಈಗ ಸೈಡ್ ಗೆ ಶುಕ್ರವಾರದ ದಿವಸ ಬ್ರೇಕಔಟ್ ಆಗಿರುವಂತದ್ದು ಹಾಗೂ ಟೂ ಏಟಿ ಫೈವ್ ನ ಲೆವೆಲ್ ನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿರುವಂತದ್ದು ಸೊ ಅಪ್ಸೈಡ್ ನಾವು ಈ ಸ್ಟಾಕ್ ನಲ್ಲಿ ಒಂದು ಒಳ್ಳೆಯ ಮೂಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅದಕ್ಕಿಂತ ಮುಂಚೆ ಡೌನ್ ಸೈಡ್ ಗೆ ನಾವು ಸ್ಟಾಪ್ ಲಾಸ್ ಅನ್ನು ಕನ್ಸಿಡರ್ ಮಾಡೋದಾದ್ರೆ ಟೂ ಸಿಕ್ಸ್ಟಿ ಫೋರ್ ಅಥವಾ ಟೂ ಸಿಕ್ಸ್ಟಿ ಫೈವ್ ನ ಈ ಲೆವೆಲ್ ನಲ್ಲಿ ಸ್ಟಾಪ್ ಲಾಸ್ ಅನ್ನು ಕನ್ಸಿಡರ್ ಮಾಡಬಹುದು ಅಪ್ಸೈಡ್ ಗೆ ಟಾರ್ಗೆಟ್ ಆಗಿ ತ್ರೀ ಟ್ವೆಂಟಿ ಫೈನಲ್ ಲೆವೆಲ್ ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರ್ತದೆ ಅದೇ ರೀತಿ ಆಲ್ ಟೈಮ್ ಹೈನರ್ ಲೆವೆಲ್ ಆಗಿರುವಂತಹ ತ್ರೀ ಫಾರ್ಟಿ ಫೈನಲ್ ಲೆವೆಲ್ ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರ್ತದೆ ಇನ್ ಕೇಸ್ ಈ ಒಂದು ಆಲ್ ಟೈಮ್ ಹೈನರ್ ಲೆವೆಲ್ ಬ್ರೇಕೌಟ್ ಆಯಿತು ಅಂತ ಆದ್ರೆ ನಾವು ಗೆ ತುಂಬಾ ಒಳ್ಳೆಯ ಟಾರ್ಗೆಟ್ ಗಳನ್ನು ಅಬಾನ್ಸ್ ಹೋಲ್ಡಿಂಗ್ ಲಿಮಿಟೆಡ್ ನ ಸ್ಟಾಕ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ ಲಿಸ್ಟ್ ನ ನೆಕ್ಸ್ಟ್ ಸ್ಟಾಕ್ ಮಾಯಿಲ್ ಲಿಮಿಟೆಡ್ ಶುಕ್ರವಾರದ ದಿವಸದ ವಾರಾಂತ್ಯಕ್ಕೆ ಟೂ ನಾಟ್ ಸಿಕ್ಸ್ ನ ಲೆವೆಲ್ ನಲ್ಲಿ ಇದು ಕ್ಲೋಸಿಂಗ್ ಅನ್ನು ಕೊಟ್ಟಿರುವಂತದ್ದು ಚಾರ್ಟ್ ನ ಪ್ರೀವಿಯಸ್ ಹಿಸ್ಟರಿ ಬಗ್ಗೆ ನೋಡೋದಾದ್ರೆ ಟೂ ಏಟಿ ಫೈವ್ ನಿಂದ ತ್ರೀ ಹಂಡ್ರೆಡ್ ರುಪೀಸ್ ನ ನಿಂದ ಸ್ಟಾಕ್ ನಲ್ಲಿ ಒಂದು ಡೌನ್ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇತ್ತು ಅದು ಈ ಲೆವೆಲ್ ನಲ್ಲಿ ಅಂದ್ರೆ ಸುಮಾರು ಒನ್ ಟ್ವೆಂಟಿಯ ಲೆವೆಲ್ ನಲ್ಲಿ ಸ್ಟಾಪ್ ಆಗ್ತದೆ ಹಾಗೂ ಇಲ್ಲಿ ಒಂದು ಪರ್ಫೆಕ್ಟ್ ಆಗಿರುವಂತಹ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ತದೆ ಒಂದು ಶೋಲ್ಡರ್ ನ ಲೆವೆಲ್ ಏನಿದೆ ಅದು ಇನ್ನೂ ಕೂಡ ಡೌನ್ ಸೈಡ್ ಗೆ ಬ್ರೇಕ್ ಡೌನ್ ಆಗಿಲ್ಲ ಹಾಗಾಗಿ ಈ ಪ್ಯಾಟರ್ನ್ ಇನ್ನು ವ್ಯಾಲಿಡ್ ಇದೆ ಅಂತ ನಾವು ಕನ್ಸಿಡರ್ ಮಾಡಬಹುದು ಈ ನಿಂದ ಕಂಟಿನ್ಯೂಸ್ ಆಗಿ ನಾವು ಒಂದು ರೇಂಜ್ ನಲ್ಲಿ ಸೈಡ್ ವೇಸ್ ಆಗ್ತಾ ಇದ್ದೇವೆ ಹಾಗೂ ಈ ರೇಂಜ್ ಅನ್ನು ಬ್ರೇಕ್ಔಟ್ ಆಗುವ ಸಿದ್ಧತೆಯಲ್ಲಿ ಸ್ಟಾಕ್ ಇದೆ ಗೆ ನಾವು ಟೂ ನಾಟ್ ಏಟ್ ಅಥವಾ ಟೂ ಟೆನ್ ಲೆವೆಲ್ ಅನ್ನು ಕ್ರಾಸ್ ಮಾಡಿದ್ವಿ ಅಂತ ಆದ್ರೆ ಇದು ಒಂದು ಪರ್ಫೆಕ್ಟ್ ಬ್ರೇಕ ಔಟ್ ಆಗಿರ್ತದೆ ಈ ಲೆವೆಲ್ ನಲ್ಲಿ ಒಂದು ಒಳ್ಳೆಯ ವಾಲ್ಯೂಮ್ ಬಿಲ್ಡ್ ಅಪ್ ಅನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಈ ಸ್ಟಾಕ್ ಬ್ರೇಕೌಟ್ ಆಗುವ ಸಾಧ್ಯತೆನೆ ಹೆಚ್ಚಿದೆ ಅಂತ ಕನ್ಸಿಡರ್ ಮಾಡಬಹುದು ಟೂ ಟೆನ್ ನಿಂದ ಟೂ ಫಿಫ್ಟೀನ್ ರುಪೀಸ್ ನ ಲೆವೆಲ್ ನಲ್ಲಿ ನಾವು ಸ್ಟಾಕ್ನಲ್ಲಿ ನಲ್ಲಿ ಎಂಟ್ರಿ ಅನ್ನು ತೆಗೆದುಕೊಳ್ಳಬಹುದು ಒನ್ ಏಯ್ಟಿ ರುಪೀಸ್ ನ ಲೆವೆಲ್ ನಮ್ಮ ಸ್ಟಾಪ್ ಲಾಸ್ ಆಗಿರ್ತದೆ ಈ ಬ್ರೇಕೌಟ್ ಕ್ಯಾಂಡಲ್ ನ ಡೌನ್ ಸೈಡ್ ನ ಲೆವೆಲ್ ನಮ್ಮ ಸ್ಟಾಪ್ ಲಾಸ್ ಆಗಿರ್ತದೆ ಅದೇ ರೀತಿ ಅಪ್ಸೈಡ್ ಗೆ ಚಾಟ್ ನಲ್ಲಿಯೇ ರೆಸಿಸ್ಟೆನ್ಸ್ ಆಗಿರುವಂತಹ ಟೂ ಸಿಕ್ಸ್ಟಿ ರುಪೀಸ್ ನ ಲೆವೆಲ್ ನಮ್ಮ ಫಸ್ಟ್ ಟಾರ್ಗೆಟ್ ಆಗಿದ್ರೆ ಆಲ್ ಟೈಮ್ ಹೈ ನ ಲೆವೆಲ್ ಆಗಿರುವಂತಹ ಟೂ ಏಟಿ ಫೈವ್ ನ ಲೆವೆಲ್ ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರ್ತದೆ ನಮ್ಮ ಲಿಸ್ಟ್ ನ ಕೊನೆಯ ಸ್ಟಾಕ್ ಸುಂದರಾಮ್ ಬ್ರೇಕ್ ಲೈನಿಂಗ್ ಲಿಮಿಟೆಡ್ ಈ ಸ್ಟಾಕ್ ನ ಒನ್ ವೀಕ್ ನ ಚಾರ್ಟ್ ಅನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಶುಕ್ರವಾರದ ಅಂತ್ಯಕ್ಕೆ ಫೋರ್ ನೈಂಟಿ ಫೋರ್ ರುಪೀಸ್ ನ ಲೆವೆಲ್ ನಲ್ಲಿ ಕ್ಲೋಸಿಂಗ್ ಆಗೋದ್ರ ಜೊತೆಗೆ ಪ್ರೀವಿಯಸ್ ಸ್ವಿಂಗ್ ಆಗಿದ್ದ ಫೋರ್ ಏಯ್ಟಿ ರುಪೀಸ್ ನ ಲೆವೆಲ್ ಅನ್ನು ಬ್ರೇಕ್ಔಟ್ ಆಗಿದೆ ಅಪ್ಸೈಡ್ ಗೆ ನಾವು ಟ್ರೇಡ್ ಅನ್ನು ತೆಗೆದುಕೊಳ್ಳೋದಾದ್ರೆ ಫೋರ್ ಏಯ್ಟಿ ಫೋರ್ ನೈಂಟಿ ಫೈವ್ ನ ಲೆವೆಲ್ ನಲ್ಲಿ ಎಂಟ್ರಿ ಅನ್ನು ತೆಗೆದುಕೊಳ್ಳಬಹುದು ಫೋರ್ ಫೋರ್ಟಿ ಒನ್ ನ ಲೆವೆಲ್ ನಮ್ಮ ಸ್ಟಾಪ್ ಲಾಸ್ ಆಗಿರ್ತದೆ ಸ್ಟಾಕ್ ಒಂದು ಮೈಕ್ರೋ ಕ್ಯಾಪ್ ಸ್ಟಾಕ್ ಆಗಿರೋದ್ರಿಂದ ಫೋರ್ ಫೋರ್ಟಿ ಒನ್ ಲೆವೆಲ್ ನಲ್ಲಿ ನಾವು ಸ್ಟ್ರಿಕ್ಟ್ ಆಗಿ ಸ್ಟಾಪ್ ಲಾಸ್ ಅನ್ನು ಮೈಂಟೈನ್ ಮಾಡಬೇಕಾಗ್ತದೆ ಅಪ್ಸೈಡ್ ಗೆ ತುಂಬಾ ಒಳ್ಳೆಯ ಟಾರ್ಗೆಟ್ ಗಳು ನಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇದೆ ಫೈ ನೈಂಟಿ ಫೈವ್ ನ ಲೆವೆಲ್ ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರ್ತದೆ ಚಾರ್ಟ್ ನಲ್ಲಿ ರೆಸಿಸ್ಟೆನ್ಸ್ ಇನ್ ಕೇಸ್ ಈ ಲೆವೆಲ್ ಅನ್ನು ಕೂಡ ಸ್ಟಾಕ್ ಬ್ರೇಕೌಟ್ ಆಯ್ತು ಅಂತ ಆದ್ರೆ ಸೆವೆನ್ ಫಿಫ್ಟಿ ವರೆಗಿನ ಒಂದು ದೊಡ್ಡ ಮೂಮೆಂಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇದರ ಮೇಲೆ ಏಟ್ ತರ್ಟಿ ಸಿಕ್ಸ್ ವರೆಗಿನ ಒಂದು ಆಲ್ ಟೈಮ್ ಹೈನ ಲೆವೆಲ್ ಅನ್ನು ಸುಂದರಂ ಬ್ರೇಕ್ ಲೈನಿಂಗ್ ಮುಟ್ಟುವ ಸಾಧ್ಯತೆ ಇದೆ ಸೊ ಇದಿಷ್ಟು ಈ ವಾರದ ಬ್ರೇಕೌಟ್ ಸ್ಟಾಕ್ ಸ್ಟಾಕ್ಗಳು ಮುಂದಿನ ವಾರ ಇನ್ನಷ್ಟು ಬ್ರೇಕೌಟ್ ಸ್ಟಾಕ್ ಗಳ ಜೊತೆ ಮತ್ತೆ ಸಿಗೋಣ ಅಲ್ಲಿಯವರೆಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು